ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ನ ನೆಗಡೆ ವೇದ ಆರೋಗ್ಯ ಕೇಂದ್ರ ಮನೆ ಸೇರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಆತ್ಮೇಲೆ ಎಲ್ಲರ ಮನೆಯ ಅಂಗಳದಲ್ಲಿರುವಂತಹ ಎಲ್ಲರಿಗೂ ಪ್ರಿಯವಾದಂತಹ ದಾಸವಾಳದ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ ನೋಡಿ ಇಲ್ಲಿ ದಾಸವಾಳದ ಗಿಡ ಇದೆ ದಾಸವಾಳದ ಹೂ ಇದೆ ಸಂಜೆ ಆಗ್ತಾ ಇದೆ ಹಾಗಾಗಿ ಅದು ಸ್ವಲ್ಪ ಮುದುಡಿದೆ ಸೊ ಹಾಗಾದರೆ ಈ ದಾಸವಾಳ ಎಷ್ಟು ಒಳ್ಳೆಯದು ಅಂದರೆ ದೇಹಕ್ಕೆ ಬಹಳ ತಂಪು ಸೊ ಈ ದಾಸವಾಳದ ಎಲೆಗಳ ಒಂದು ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ಹೀಟಾಗಿದೆ ಇವತ್ತು ಕಷಾಯಗಳನ್ನು ಕುಡಿದು ಅನೇಕ ಔಷಧಿಗಳನ್ನು ತೆಗೆದುಕೊಂಡು ಹೀಟಾದಂಥವರಿಗೆ ತಂಪಾದಂಥ ಒಂದು ದೇಹಕ್ಕೆ ತಂಪಿನ ಅನುಭವವನ್ನು ನೀಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಸ್ವಲ್ಪ ಜೀರಿಗೆ ಹಾಗೂ ಈ ದಾಸವಾಳವನ್ನು ಸೇರಿಸಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಆ ಎಲೆಗಳನ್ನು ಸೇರಿಸಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ದೇಹಕ್ಕೆ ತಂಪಾಗುತ್ತೆ ಅಷ್ಟೇ ಅಲ್ಲ ದಾಸವಾಳ ಈ ಹೂವುಗಳ ಒಂದು ಟೀ ಥರ ಮಾಡಿ ಅದನ್ನು ಕುಡಿಯೋದ್ರಿಂದಾಗಿ ನಮಗೆ ಚರ್ಮದ ಅಂದ ಜಾಸ್ತಿ ಆಗುತ್ತೆ ಮಧುಮೇಹ ತೊಡಗಿ ಬರುತ್ತೆ ಇನ್ನು ಸೌಂದರ್ಯವರ್ಧಕವಾಗಿ ದಾಸವಾಳ ಭಾಳ ಸಹಾಯ ಮಾಡುತ್ತೆ ಸೊ ದಾಸವಾಳದ ಒಂದು ಆ ಒಂದು ಎಲೆಗಳನ್ನೆಲ್ಲ ತೆಗೆದು ಕಂಡೀಷ್ನರ್ ಥರ ಅಂದರೆ ಅದನ್ನು ಜಜ್ಜಿ ಒಂದು ಲೋಳೆ ಥರ ಬರುತ್ತೆ ಅದನ್ನು ಉಪಯೋಗಿಸಿ ಕಂಡೀಷ್ನರ್ ಥರ ನಾವು ಉಪಯೋಗಿಸ್ಬೋದು ಸೊ ಸೋಪ್ನಟ್ ಹಾಕಿ ತಲೆಯನ್ನು ವಾಶ್ ಮಾಡಿ ಆಮೇಲೆ ಕಂಡೀಷ್ನರ್ ಥರ ಇದನ್ನು ನಾವು ಉಪಯೋಗಿಸ್ಬೋದು ಹಾಗೆಯೇ ಈ ಒಂದು ದಾಸವಾಳದ ಒಂದು ಸರಳವಾದಂಥ ಒಂದು ಪ್ಯಾಕನ್ನು ಮಾಡುವಂಥ ವಿಧಾನವನ್ನು ಕಲಿಯೋಣ ಇದು ನಮ್ಮ ಫೇಸ್ ಗ್ಲೋವನ್ನು ಮುಖದ ಕಾಂತಿಯನ್ನು ಜಾಸ್ತಿ ಮಾಡುತ್ತೆ ಹೌದು ಮುಖದ ಕಾಂತಿಯನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಸ್ಪೆಷಲ್ ಪ್ಯಾಕ್ ಸೊ ಏನು ಮಾಡೋದು ಅಂದರೆ ಹತ್ತರಿಂದ ಹದಿನೈದು ದಾಸವಾಳದ ಹೂವನ್ನು ಕಲೆಕ್ಟ್ ಮಾಡೋದು ಸೊ ಈ ಒಂದು ಹೂಗಳನ್ನು ಕಲೆಕ್ಟ್ ಮಾಡಿ ಇವು ಹೂಗಳನ್ನು ಕುಡಿಯುವ ನೀರಲ್ಲಿ ರಾತ್ರಿ ನೆನೆಸಿಡೋದು ಬೆಳಗ್ಗೆ ಆ ಹೂವನ್ನು ಗಿಚ್ಚೋದು ಅಲ್ಲೇ ನೀರಲ್ಲಿ ಓಕೆ ಸೊ ಅದಕ್ಕೆ ಟೀ ಟ್ರೀ ಆಯಿಲನ್ನು ಹಾಗೆಯೇ ಎರಡು ಚಮಚ ಓಟ್ಸನ್ನು ಹಾಕೋದು ಒಂದು ಐದರಿಂದ ಆರು ಡ್ರಾಪ್ ಟೀ ಟ್ರೀ ಆಯಿಲ್ ಅದು ಸಿಗುತ್ತೆ ನಿಮಗೆ ಸಾಮಾನ್ಯವಾಗಿ ಸೂಪರ್ ಮಾರ್ಕೆಟಲ್ಲಿ ಹಾಗೆಯೇ ಅದಕ್ಕೆ ಓಟ್ಸ್ ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ತಿರುಗಿಸೋದು ಸಣ್ಣ ಮಿಕ್ಸಿ ತಟ್ಟೆಯಲ್ಲಿ ಜಾರಲ್ಲಿ ತಿರುಗಿಸಿ ಆ ಒಂದು ಪೇಸ್ಟನ್ನು ಮುಖಕ್ಕೆ ಹಚ್ಕೊಂಡು ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಮಾಡೋದರಿಂದ ಮುಖದ ಕಾಂತಿ ಜಾಸ್ತಿ ಆಗುತ್ತೆ ಸೊ ನಿಮ್ಮ ಮುಖದ ಕಾಂತಿ ಜಾಸ್ತಿ ಆಗಬೇಕಾ ಗ್ಲೋ ಜಾಸ್ತಿ ಆಗಬೇಕಾ ಈ ಒಂದು ದಾಸವಾಳದ ಹೂವಿನ ಪ್ಯಾಕ್ ಮಾಡಿ ನೋಡಿ ಖಂಡಿತ ಒಂದು ತಿಂಗಳು ಮಾಡ್ತಾ ಬನ್ನಿ ಅಂದರೆ ಡೈಲಿ ಅಲ್ಲಿ ವಾರದಲ್ಲಿ ಒಂದು ಎರಡು ದಿವಸ ಖಂಡಿತವಾಗಿ ಬದಲಾವಣೆ ನೋಡ್ಬೋದು ಹಾಗೆಯೇ ಆಹಾರದಲ್ಲಿ ಬದಲಾವಣೆ ಮಾಡಲಿಕ್ಕೆ ಮರಿಬೇಡಿ ಒಮೆಗಾ ತ್ರಿಗಿ ಸೇವನೆ ತುಂಬ ಒಂದು ಮುಖದ ಒಂದು ಸಮಸ್ಯೆ ಇದ್ದರೆ ಸ್ಕಿನ್ ಆ್ಯಂಡ್ ಹೇರಿನ ಸೇವನೆ ಈ ರೀತಿ ನಾವು ಮಾಡ್ತಾ ಬಂದರೆ ಕೂಡ ನಮಗೆ ತುಂಬಾ ಸಹಾಯ ಆಗುತ್ತೆ ಸೊ ಹಾಗಾಗಿ ಆಹಾರದ ಬದಲಾವಣೆ ಜೊತೆಯಲ್ಲಿ ಈ ಒಂದು ದಾಸವಾಳದ ಪ್ಯಾಕನ್ನು ಹಚ್ಕೊಳ್ಳೋದ್ರಿಂದ ಖಂಡಿತವಾಗಿ ನಮ್ಮ ಒಂದು ಮುಖದ ಕಾಂತಿ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದು ಡ್ರೈ ಹೇರ್ ಇಂಥದ್ದವರಿಗೆ ಡ್ರೈ ಹೇರನ್ನು ಕಡಿಮೆ ಮಾಡಲಿಕ್ಕೆ ಭಾಳ ಉತ್ತಮವಾದಂಥ ಒಂದು ಉಪಾಯ ಅಂದರೆ ಈ ಒಂದು ದಾಸವಾಳದ ಹೂವುಗಳು ಒಂದು ಹತ್ತರಿಂದ ಹದಿನೈದು ಹೂವುಗಳು ಹಾಗೆ ಜೇನುತುಪ್ಪ ಹಾಗೆ ಮೊಸರು ಹಾಗೂ ಅಲೋವೆರಾ ಅಲೋವೆರಾದ ಜೆಲ್ ಇವಿಷ್ಟನ್ನು ಸೇರಿಸಿ ಪೇಸ್ಟ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿಕೊಂಡು ತಲೆಗೆ ಒಂದು ಪ್ಯಾಕನ್ನು ಮಾಡ್ಕೊಳ್ಳೋದ್ರಿಂದಾಗಿ ಡ್ರೈ ಹೇರ್ ಕಡಿಮೆ ಆಗಲಿಕ್ಕೆ ಭಾಳ ಸಹಾಯ ಆಗುತ್ತೆ ಅನೇಕರಿಗೆ ಡ್ರೈ ಹೇರಿಂದಾಗಿ ಇರಿಟೇಷನ್ ಆಗ್ತಾ ಇರುತ್ತೆ ಹಾಗಾದರೆ ಅವರಿಗೆ ತಂಪು ಕೂಡ ಈ ಒಂದು ಮಿಶ್ರಣ ಈಗ ನಾನು ಹೇಳಿರುವಂಥ ಮಿಶ್ರಣವನ್ನು ವಾರದಲ್ಲಿ ಎರಡು ದಿವಸ ಅಪ್ಲೈ ಮಾಡ್ಕೊಳ್ಳೋದ್ರಿಂದಾಗಿ ಡ್ರೈ ಹೇರಿಂದ ಮುಕ್ತಿಯನ್ನು ಪಡಲಿಕ್ಕೆ ಸಾಧ್ಯ ಇದೆ ಕೂದಲು ಉದುರುವಂಥ ಒಂದು ಸಮಸ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಹೊಸ ಕೂದಲು ಬೆಳಲಿಕ್ಕೆ ನಮಗೆ ತುಂಬ ಸಹಾಯಕವಾಗುವಂಥ ಇನ್ನೊಂದು ಉಪಾಯ ಅಂದರೆ ತೆಂಗಿನಕಾಯಿ ಎಣ್ಣೆಯನ್ನು ಕೊಕೋನಟ್ ಆಯಿಲ್ನ ಶುದ್ಧವಾದ ಕೊಕೋನಟ್ ಆಯಿಲನ್ನು ಕುದಲಿಕ್ಕೆ ಇಡಬೇಕು ಸೊ ಅದಕ್ಕೆ ಈ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಹೂವುಗಳ ಪೇಸ್ಟನ್ನು ಹಾಕಬೇಕು ನೀರಿನಂಶ ಹೋಗುವವರೆಗೂ ಅದನ್ನು ಬಿಸಿ ಮಾಡಬೇಕು ಹತ್ತರಿಂದ ಒಂದು ಎಂಟರಿಂದ ಹತ್ತು ನಿಮಿಷ ಆ ನೀರಿನಂಶ ಎಲ್ಲ ಹೋಗಿಬಿಡುತ್ತೆ ಆ ಒಂದು ತೈಲವನ್ನು ಶೇಖರಿಸಿಟ್ಕೊಂಡು ಅದನ್ನು ವಾರದಲ್ಲಿ ಒಂದು ಎರಡರಿಂದ ಮೂರು ದಿವಸ ಅಪ್ಲೈ ಮಾಡೋದರಿಂದಾಗಿ ಒಂದು ನಮ್ಮ ಕೂದಲಿನ ಆರೋಗ್ಯ ಹೆಚ್ಚಾಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ರೀಗ್ರೋತ್ ಆಗಲಿಕ್ಕೆ ಕೂಡ ಸಹಾಯ ಆಗುತ್ತೆ ಇನ್ನು ನ್ಯಾಚುರಲ್ ಶ್ಯಾಂಪು ಸೊ ನ್ಯಾಚುರಲ್ ಶ್ಯಾಂಪು ನಾನು ಹೇಳ್ಕೊಟ್ಟಿದ್ದೇನೆ ಏನು ಸೋಪ್ ನಟ್ಟನ್ನು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಅದರಲ್ಲಿ ತಲೆಯನ್ನು ವಾಶ್ ಮಾಡ್ಕೊಳ್ಳೋದು ಅಂಥೇಳಿ ಸೊ ಇದಾದ ಮೇಲೆ ಕಂಡೀಷ್ನರಾಗಿ ನಾವು ಉಪಯೋಗಿಸ್ಬೋದು ಈ ಒಂದು ದಾಸವಾಳದ ಹೂವುಗಳನ್ನು ದಾಸವಾಳದ ಹೂವುಗಳು ಹಾಗೂ ಎಗ್ ವೈಟ್ ಇದೆರಡನ್ನ ಸೇರಿಸಿ ಮಿಶ್ರಣ ಮಾಡಿ ಮಿಕ್ಸಿಯಲ್ಲಿ ತಿರುಗಿಸಿ ಅಥವಾ ಪೇಸ್ಟನ್ನು ಎರಡೂ ಥರದ ಪೇಸ್ಟನ್ನು ಸ ಆಮೇಲೆ ಇದು ಮಾಡೋದು ಯಾಕೆಂದರೆ ಎಗ್ ವೈಟನ್ನು ಒಂದು ಕಡೆ ಇಟ್ಕೊಳ್ಳೋದು ಅದು ಮಿಕ್ಸಿಯಲ್ಲಿ ಹಾಕಿರುವಂಥ ಅಂಟಾಗ್ಬಿಡುತ್ತೆ ಈ ಹೂಗಳನ್ನು ಪೇಸ್ಟ್ ಮಾಡ್ಕೊಳ್ಳೋದು ಎರಡನ್ನು ಮಿಶ್ರಣ ಮಾಡಿಕೊಂಡು ಈ ಒಂದು ತಲೆಗೆ ಹಚ್ಚಿ ಒಂದು ಲಾಸ್ಟಲ್ಲಿ ಈ ಒಂದು ಸೋಪ್ ನಟ್ಟಿಂದ ವಾಶ್ ಮಾಡೋ ಮೇಲೆ ಎಸ್ ಎ ಕಂಡೀಷ್ನರ್ ಇದನ್ನು ಉಪಯೋಗಿಸ್ಬೋದು ಸೊ ಕೂದಲು ಶೈನಿಂಗ್ ಆಗುತ್ತೆ ಸೊ ಕಂಡೀಷ್ನರ್ ಆಗುತ್ತೆ ನಾವು ಹೇಳಿದಾಗೆ ಕೂದಲು ಕೇಳುತ್ತೆ ಚೆನ್ನಾಗಿ ಬಾಚ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾದರೆ ನ್ಯಾಚುರಲ್ ಕಂಡೀಷ್ನರ್ ಮಾಡುವಂಥ ವಿಧಾನವನ್ನು ತಿಳ್ಕೊಂಡಿದ್ದೇವೆ ಆತ್ಮೀಯರೇ ಇವತ್ತು ದಾಸವಾಳದ ವಿಶೇಷತೆ ಅಂತ ತಿಳ್ಕೊಂಡಿದ್ದೇವೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇದೇ ರೀತಿ ನ್ಯಾಚುರಲ್ ಒಂದು ಆಹಾರ ಔಷಧಿಗಳ ಇಂಪಾರ್ಟೆನ್ಸನ್ನು ಹೇಳ್ತಾ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸ್ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಅಡ್ಮಿನ್ ನಂಬರ್ಗಳನ್ನು ಸೇವ್ ಮಾಡಿಕೊಳ್ಳಿ ಅಷ್ಟೇ ಅಲ್ಲ ನಾನು ಡಾಕ್ಟರ್ ವೆಂಕಟೇಶ್ ಅವರು ಡಾಕ್ಟರ್ ಭುವನೇಶ್ವರಿ ಅವರು ಡಾಕ್ಟರ್ ಗಗನ ಅವರು ಡಾಕ್ಟರ್ ಫೆನ್ಸಿ ಅವರು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾ ಇದ್ದೇವೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಹೆಸರು ನೋಂದಾಯಿಸಲಿಕ್ಕೆ ಸವೆನ್ ಫೋರ್ ಝೀರೋ ಸಿಕ್ಸ್ ಏಯ್ಟ್ ಫೈವ್ ತ್ರೀ ಫೈವ್ ಸಿಕ್ಸ್ ತ್ರೀ ನಂಬರ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಬೇರೆಯವ್ರಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ